ಕೇಂದ್ರ ಸಚಿವ ಸುರೇಶ್ ಅಂಗಡಿ ನಿಧನರಾಗಿದ್ದಾರೆ. ಬೆಳಗಾವಿ ಸಂಸದರಾಗಿರುವ ಸುರೇಶ್ ಅಂಗಡಿ ಮೃತಪಟ್ಟಿದ್ದಾರೆ. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದು ಮೋದಿ ಸಂಪುಟದಲ್ಲಿ ಸಚಿವರಾಗಿದ್ದರು ಸುರೇಶ್ ಅಂಗಡಿಯವರು. ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗಿದ್ದ ಸುರೇಶ್ ಅಂಗಡಿಯವರು ಈಗ ಎಲ್ಲರನ್ನ ಅಗಲಿದ್ದಾರೆ. ಕೊರೋನಾದಿಂದಾಗಿ ಏಮ್ಸ್ಗೆ ದಾಖಲಾಗಿದ್ದರು ಸುರೇಶ್ ಅಂಗಡಿಯವರು. ಆದರೆ ಇದೀಗ ಸುರೇಶ್ ಅಂಗಡಿ ನಿಧನರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕೇಂದ್ರ ಖಾತೆಯ ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗಿದ್ದರು. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆದರೆ ಬೆಳಗಾವಿ ಸಂಸದ ಸುರೇಶ್ ಅಂಗಡಿ ವಿಧಿವಶರಾಗಿದ್ದಾರೆ. ರೈಲ್ವೆ ಖಾತೆಯ ರಾಜ್ಯ ಸಚಿವರು ಕೂಡ ಆಗಿದ್ರು ಮೋದಿ ಅವರ ಸಂಪುಟದಲ್ಲಿ. ಬೆಳಗಾವಿ ಸಂಸದರು ಸುರೇಶ್ ಅಂಗಡಿ ವಿಧಿವಶರಾಗಿದ್ದಾರೆ. ಈಗ ಬರ್ತಾ ಇರುವಂತಹ ಮಾಹಿತಿ, ಕೇಂದ್ರ ಸಚಿವ ಸುರೇಶ್ ಅಂಗಡಿ ಇನ್ನಿಲ್ಲ. ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿದ್ದ ಸುರೇಶ್ ಅಂಗಡಿ, ಬೆಳಗಾವಿ ಸಂಸದರಾಗಿರುವ ಸುರೇಶ್ ಅಂಗಡಿ ಇನ್ನಿಲ್ಲ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಈಗಾಗಲೇ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಮೋದಿ ಸಂಪುಟದಲ್ಲಿ ಸಚಿವರಾಗಿದ್ರು ಸುರೇಶ್ ಅಂಗಡಿಯವರು. ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿದ್ರು. ಇಡೀ ಕರ್ನಾಟಕ ಹೆಮ್ಮೆಯನ್ನು ಕೂಡ ಪಟ್ಕೊಂಡಿತ್ತು. ರೈಲ್ವೆ ಖಾತೆಯ ಸಚಿವರಾಗಿದ್ದಂತಹ ಸುರೇಶ್ ಅಂಗಡಿ ಅನೇಕ ರೈಲ್ವೆ ಖಾತೆಯ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕಕ್ಕೆ ಅದರಲ್ಲೂ ಕೂಡ ಪ್ರಮುಖವಾಗಿ ಅನೇಕ ರೈಲ್ವೆ ಖಾತೆಯ ವಿಚಾರಗಳಿಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಜೊತೆಗೆ ಈ ಸಂದರ್ಭದಲ್ಲಿ ಈ ಕೊರೋನಾದ ಸಂದರ್ಭದಲ್ಲೂ ಕೂಡ ಅನೇಕ ಒಂದು ಯಾವ ರೀತಿಯಾಗಿ ರೈಲ್ವೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಯಾವ ರೀತಿಗೆ ಬೆಡ್ಗಳನ್ನು ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈ ಸುರೇಶ್ ಅಂಗಡಿ ಅವರು ಮಾಹಿತಿಯನ್ನು ನೀಡಿದರು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಎಷ್ಟು ಹೊತ್ತಿಗೆ ಅವರು ವಿಧಿವಶರಾಗಿದ್ದು, ಕೊರೋನಾದ ಸಂಬಂಧಪಟ್ಟ ಹಾಗೆ ಯಾವಾಗ ಅವರು ಏಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು? ನವಿತಾ ಜನ, ಇದೀಗ ಬಂದ ಏಮ್ಸ್ ಆಸ್ಪತ್ರೆ ಅಂದ್ರೆ ದೆಹಲಿಯ ಏಮ್ಸ್ ಆಸ್ಪತ್ರೆಯ ಮೂಲಗಳ ಪ್ರಕಾರ ಕೇಂದ್ರ ಸಚಿವ ರಾಜ್ಯದವರೇ ಆಗಿರ್ತಕ್ಕಂತ ರೈಲ್ವೆ ಖಾತೆಯ ರಾಜ್ಯ ಸಚಿವ ಸುರೇಶ್ ಅಂಗಡಿ ಅವರು ತೀವ್ರತರದ ಉಸಿರಾಟ ತೊಂದರೆಯಿಂದ, ಅಂದ್ರೆ ಅವ್ರಿಗೆ ಕೋವಿಡ್ ತಗಲಿತ್ತು, ಉಸಿರಾಟ ತೊಂದರೆಯಿಂದ ಅವರು ವಿಧಿವಶರಾಗಿದ್ದ ಅಂತೇಳಿ ಇದೀಗ ಮಾಹಿತಿ ಬಂದಿದೆ. ಉಳಿದಂತೆ ಇನ್ನ ಅವರು ಯಾವ ಸ್ಥಿತಿ ಗಂಭೀರ ಸ್ಥಿತಿಯಲ್ಲಿದ್ರು, ಕಳೆದ ಒಂದು ವಾರದಿಂದ ಅವರಿಗೆ ಕೋವಿಡ್ ತಗಲಿತ್ತು ಅಂತ ಹೇಳಲಾಗ್ತಿದೆ. ಜೊತೆಗೆ ಗಂಭೀರ ಸ್ಥಿತಿಗೆ ತಲುಪಿದ್ರು, ಇಂದು ಸಂಜೆ ಅವರು ವಿಧಿವಶರಾದ್ರು ಅಂತ ಹೇಳಿ ಮೂಲಗಳು ಹೇಳ್ತವೆ. ಸದ್ಯಕ್ಕೆ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅವರು ವಿಧಿವಶರಾಗಿರುವಂತದ್ದು ಕೋವಿಡ್ಗೆ ಬಲಿಯಾಗಿರುವಂತದ್ದು ದುರಂತಮಯ ಮತ್ತು ದುರದೃಷ್ಟಕರ ಅಂತಲೇ ಹೇಳ್ಬೋದು ನವಿತಾ ಜೈನ್. ಯಾಕಂತ ಹೇಳಿದ್ರೆ ನಾಲ್ಕು ಬಾರಿ ಸಂಸದರಾಗಿದ್ದಂತವರು ಸುರೇಶ್ ಅಂಗಡಿ ಅವರು, ಜೊತೆಗೆ ಬೆಳಗಾವಿಯಿಂದ ನಾಲ್ಕು ಬಾರಿ ಕೂಡ ಸತತವಾಗಿ ಆಯ್ಕೆಯಾಗಿದ್ರು. ಜೊತೆಗೆ ಕೇಂದ್ರದ ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗಿ ಉತ್ತಮ ಕಾರ್ಯವನ್ನ ನಿರ್ವಹಿಸುತ್ತಿದ್ರು. ಅದಕ್ಕೂ ಮುಂಚಿತವಾಗಿ ಅವರು ನಮ್ಮ ರಾಜ್ಯದವರಾಗಿದ್ರು ಅನ್ನೋದೇ ಒಂದು, ಅವರು ನಮ್ಮ ರಾಜ್ಯದವರಾಗಿದ್ರು. ಒಟ್ಟಾರೆ ಸದ್ಯಕ್ಕೆ ಅವರು ಕೋವಿಡ್ಗೆ ಬಲಿಯಾಗಿದ್ರು ಅಂತೇಳಿ ಏಮ್ಸ್ ಆಸ್ಪತ್ರೆಯ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ನವಿತಾ ಜೈನ್. ನಿಜವಾಗ್ಲೂ ಶಾಕಿಂಗ್ ಸುದ್ದಿ, ಯಾಕಂದ್ರೆ ಅನೇಕ ಬೇರೆ ಬೇರೆ ವಿಚಾರಗಳನ್ನು ಕೇಳ್ತೀವಿ. ಅದರಲ್ಲೂ ಕೂಡ ಮೋದಿ ಸಂಪುಟದಲ್ಲಿದ್ದಂತ ಸಂದರ್ಭದಲ್ಲೂ ಕೂಡ, ಈಗ ಮೊನ್ನೆ ಅಧಿವೇಶನ ಆರಂಭ ಆದಾಗ್ಲೂ ಕೂಡ ಅನೇಕರಿಗೆ ಒಂದು ರೀತಿಯಲ್ಲಿ ಕೋವಿಡ್ ಟೆಸ್ಟ್ ಮಾಡುವಂತಹ ವಿಚಾರಗಳಿತ್ತು. ಆದ್ರೆ ಈಗ ಮೋದಿ ಸಂಪುಟದ ಸಚಿವರೇ ಈಗ ಸಾವನ್ನಪ್ಪಿರೋದು, ವಿಧಿವಶರಾಗಿರೋದು, ನಿಜವಾಗ್ಲೂ ಇದು ರಾಜ್ಯ ಕೇಂದ್ರಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಮಾತ್ರ ಅಲ್ಲ, ರಾಜ್ಯಕ್ಕೊಂದ್ ರೀತಿಯಲ್ಲಿ ಶಾಕಿಂಗ್ ಸುದ್ದಿ ಅಲ್ವಾ ಚಿದಾನಂದ ಪಟೇಲ್? ಖಂಡಿತವಾಗಿ ನವಿತಾ ಜನ್, ಯಾಕಂತ ಹೇಳಿದ್ರೆ ಇದು ಕೇಂದ್ರ ಸಚಿವರೊಬ್ರು ಕೋವಿಡ್ಗೆ ಬಲಿಯಾಗಿರುವಂತದ್ದು, ಯಾಕಂತ ಹೇಳಿದ್ರೆ ಕೋವಿಡ್ ಮಾರಕ ವೈರಸ್ಗೆ ಬಲಿಯಾಗಿರುವಂತದ್ದು, ಎಲ್ಲೊಂದ್ ಕಡೆ ಕೋವಿಡ್ ನಿಂದ ಎಚ್ಚರಿಕೆಯಿಂದ ಇರಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪದೇ ಪದೇ ಕರೆ ಕೊಟ್ಟಿದ್ರು. ಇದ್ರ ಬೆನ್ನಲ್ಲೇ ಕೇಂದ್ರ ಸಚಿವರೊಬ್ಬರಿಗೆ ಕೋವಿಡ್ ಅಟ್ಯಾಕ್ ಆಗಿರುವಂತದ್ದು ಮತ್ತು ಅದಕ್ಕೆ ಬಲಿಯಾಗಿರುವಂತದ್ದು ದುರದೃಷ್ಟಕರ. ಯಾಕಂತ ಹೇಳಿದ್ರೆ ಇದು ಬಿಜೆಪಿಗೆ ಅತಿದೊಡ್ಡ ನಷ್ಟ. ಕಳೆದ ಒಂದು ವಾರದ ಹಿಂದಷ್ಟೇ ಬಿಜೆಪಿಯ ರಾಜ್ಯಸಭೆ ಸದಸ್ಯ ನಮ್ಮ ರಾಜ್ಯದವರಾಗಿರ್ತಕ್ಕಂಥ ಅಶೋಕ್ ಗಸ್ತಿ ಕೂಡ ಕೋವಿಡ್ಗೆ ಬಲಿಯಾಗಿದ್ರು. ಇದೀಗ ಸುರೇಶ್ ಅಂಗಡಿ ಅವರು ಕೂಡ ವಿಧಿವಶರಾಗಿರುವಂತದ್ದು ದುರದೃಷ್ಟಕರ ಅಂತಲೇ ಹೇಳ್ಬೋದು ನವಿತಾ ಜನ್. ಯಾಕಂತ ಹೇಳಿದ್ರೆ ಕೋವಿಡ್ ಮಾರಿಗೆ ಎಲ್ಲ ಒಂದ್ ಕಡೆ ಯಾರನ್ನು ಬಿಡಲ್ಲ, ಬಲಿ ತೆಗೆದುಕೊಳ್ಳ ಅನ್ನೋದಕ್ಕೆ ಇದು ಸ್ಪಷ್ಟ ಸಾಕ್ಷಿ. ಯಾಕಂತ ಹೇಳಿದ್ರೆ ಕಳೆದ ಒಂದು ವಾರದಿಂದಲೇ ಸುರೇಶ್ ಅಂಗಡಿ ಅವರಿಗೆ ಕೋವಿಡ್ ಪಾಸಿಟಿವ್ ಬಂದಿತ್ತು. ನಂತರ ಅವರು ಎಲ್ಲ ಒಂದ್ ಕಡೆ ಉಸಿರಾಟದ ತೊಂದರೆ ಆಯ್ತು ಅಂತ ಅವರ ಆಪ್ತ ಮೂಲಗಳು ಹೇಳ್ತವೆ. ಉಸಿರಾಟದ ತೊಂದರೆಯಿಂದ ದೆಹಲಿಯ ಪ್ರಸಿದ್ಧ ಏಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು. ಏಮ್ಸ್ ಆಸ್ಪತ್ರೆಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ಚಿಕಿತ್ಸೆಯಲ್ಲಿದ್ದು, ಕಳೆದ ಎರಡು ದಿನಗಳಿಂದ ಅವರಿಗೆ ಗಂಭೀರ ಸ್ಥಿತಿಗೆ ತಲುಪಿದ್ರು ಅಂತ ಹೇಳಲಾಗ್ತಿದೆ. ತೀವ್ರತರವಾದ ಉಸಿರಾಟದ ತೊಂದರೆಯನ್ನು ಅನುಭವಿಸುತ್ತಿದ್ರು. ಜೊತೆಗೆ ಪ್ರಮುಖವಾಗಿ ವೈರಸ್ ಅವರಿಗೆ ಶ್ವಾಸಕೋಶಕ್ಕೆ ಎಂಟ್ರಿ ಆಗಿತ್ತು ಅಂತ ಹೇಳಲಾಗ್ತದೆ. ಹಾಗಾಗಿ ಕೃತಕ ಉಸಿರಾಟ, ನಿನ್ನೆ ರಾತ್ರಿಯಿಂದ ಕೃತಕ ಉಸಿರಾಟ ಅವರಿಗೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಂತ ಹೇಳಲಾಗ್ತದೆ. ಇವತ್ತು ಸಂಜೆ ಹೊತ್ತಿಗೆ ಅಂದ್ರೆ ಕೆಲವೇ ನಿಮಿಷ ಗಂಟೆಗಳ ಹಿಂದೆ ಅವರು ಎಲ್ಲ ಒಂದ್ ಕಡೆ ತೀವ್ರತರವಾದ ಗಂಭೀರ ಸ್ಥಿತಿ ಎದುರಾಗಿದ್ರಿಂದ ಅವ್ರನ್ನ ಏಮ್ಸ್ ಆಸ್ಪತ್ರೆಯ
ತಜ್ಞ ವೈದ್ಯರುಗಳು ಬದುಕಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಲಾಗ್ತಿದೆ. ಹಾಗಾಗಿ ಅಂತಿಮವಾಗಿ ಕೋವಿಡ್ಗೆ ಅವರು ಏನು ವಿಧಿವಶರಾದ್ರು ಅಂತಲೇ ಹೇಳಲಾಗ್ತಿದೆ. ನವಿತಾ ಜೈನ್, ನಿಜ ಈಗ ನಾವು ಕೋವಿಡ್ ಸಂದರ್ಭದಲ್ಲೂ ಕೂಡ ನೋಡಿದ್ವಿ ಯಾವ ರೀತಿಯ ಕೆಲಸವನ್ನ ಮಾಡಿದ್ರು. ರೈಲ್ವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪುಣೆಯಿಂದ ಕರ್ನಾಟಕದಲ್ಲಿರುವಂತಹ ಬಾಲಕಿಗೆ ಔಷಧಿ ವಿಚಾರವನ್ನು ತರಿಸುವಂತಹ ಪ್ರಯತ್ನ ಎಲ್ಲವನ್ನ ಕೂಡ ನೋಡಿದ್ವಿ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು. ಎಸ್, ನಾನು ಮಾತಾಡಿಸ್ತೀನಿ.